ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. 5, 8, 9 ತರಗತಿಯ ವಿದ್ಯಾರ್ಥಿಗಳಿಗೆ ವಿಡಿಯೋಗೆ ಸ್ವಾಗತ. ನೀವು ತುಂಬ ಜನ ಬಂದುಬಿಟ್ಟು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ, ಪ್ರೋ ನಮ್ಮ ರಿಸಲ್ಟ್ ಆದರೆ ಯಾವಾಗ ಬರುತ್ತೆ, ಏನು ಕನ್ಫರ್ಮೇಷನ್ ಆದರೆ ಕೊಟ್ಟಿಲ್ಲ, ಯಾವಾಗ ಬರ್ಬೋದು ಅಂತ ನೀವು ಆದರೆ ಕೇಳ್ತಾಯಿದ್ರಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಆದರೆ ಮಾಹಿತಿ ಆದರೆ ಕೊಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೂ, ಮತ್ತು ಇನ್ನೂ ಕೂಡ ನಮ್ಮ ಚಾನಲ್ನ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಎಜುಕೇಷನ್ ಅಪ್ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ತಪ್ಪದೇ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ತುಂಬ ಜನ ವಿದ್ಯಾರ್ಥಿಗಳಿಗೆ ರೆಕಮೆಂಡೆಡ್ ಆದರೆ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ತಪ್ಪದೇ ಲೈಕ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಎಕ್ಸಾಮ್ ಆದರೆ ಕಂಪ್ಲೀಟಾಗಿ ಮುಗಿದಿತ್ತು, ಮತ್ತು ಈಗ ನೀವು ರಿಸಲ್ಟ್ ಆದರೆ ವೇಟ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಪಿ ಎಸ್ ಉಡದಲ್ಲಾದರೆ ಹೇಳಿದ್ದೆ 10th ನಿಮ್ಮ ರಿಸಲ್ಟ್ ಆದರೆ ಬರುತ್ತೆ ಅಂತ. ಆದರೆ ಈಗ 10th ಆಗೋಯಿತು, ಆದರೂ ಕೂಡ ಇನ್ನೂ ರಿಸಲ್ಟ್ ಯಾಕೆ ಬಂದಿಲ್ಲ ಅಂತ ನೀವು ಕಮೆಂಟ್ ಮಾಡಿ ಅದರ ಕೇಳ್ತಾಯಿದ್ರಿ. ಇದ್ರ ಬಗ್ಗೆ ನಾನು ಹೇಳೋದಾದರೆ, ಈಗ ನೋಡಿ, ಈಗ ನಿಮ್ಮ ರಿಸಲ್ಟ್ಗೆ ಎಲ್ಲ ಸಿದ್ಧತೆ ಆದರೆ ನಡೆದಿತ್ತು, ಮತ್ತು ಈಗ ನಿಮ್ಮ ಎಕ್ಸಾಮ್ ಬೇಡ ಅಂತ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದರಿಂದ ಸುಪ್ರೀಂ ಕೋರ್ಟ್ ನಿಮ್ಮ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿತ್ತು. ಮತ್ತು ಆ ಸುಪ್ರೀಂ ಕೋರ್ಟ್ನ ಅನುಮತಿಯನ್ನು ಮೀರಿ ಹೈಕೋರ್ಟ್ ಎಕ್ಸಾಮ್ ನಿಮ್ಮ ಎಕ್ಸಾಮ್ ನಡೆಸಿದ್ದರಿಂದ ಈಗ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ನಿಮ್ಮ ರಿಸಲ್ಟ್ಗೆ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಈಗ ತಡೆಯಾದರೆ ಹಿಡಿದಿದೆ. ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡೋದನ್ನು ತಡೆಯಾದರೆ ಹಿಡಿದಿದೆ. ಈಗ ಸುಪ್ರೀಂ ಕೋರ್ಟು ನಿಮ್ಮ ಎಕ್ಸಾಮ್ನ ರಿಸಲ್ಟ್ ತಡೆಯಾದರೆ ಹಿಡಿದಿದೆ. ತುಂಬ ವಿದ್ಯಾರ್ಥಿಗಳು ಇನ್ಫಾರ್ಮೇಷನ್ ಗೊತ್ತಿದೆ, ಇನ್ನೂ ಕೆಲವು ವಿದ್ಯಾರ್ಥಿಗಳು ಇನ್ಫಾರ್ಮೇಷನೇ ಗೊತ್ತಿಲ್ಲ. ಈಗ ಮತ್ತೆ ನೀವು ಕೇಳ್ಬೋದು, ಸುಪ್ರೀಂ ಕೋರ್ಟ್ ನಮ್ಮ ರಿಸಲ್ಟ್ ಆದರೆ ತಡೆ ಹಿಡಿದಿದೆ, ಈಗ ಎಕ್ಸಾಮ್ ಅಂದರೆ ಮುಗಿದಿದೆ, ರಿಸಲ್ಟ್ಗೆ ಎಲ್ಲ ಕ್ಯಾಲ್ಕುಲೇಷನ್ ಆದರೆ ಮುಗಿದಿದೆ, ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ಬೋದು, ಅನೌನ್ಸ್ ಮಾಡ್ತಾರೆ ಇಲ್ಲ ಅಂತ ನೀವು ಕೇಳಿದರೆ, ಈಗ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಆದರೆ ಕೊಡೋದು ನೋಡಿ. ನೋಡಿ, ಈಗ ನಿಮ್ಮ ರಿಸಲ್ಟ್ ಆದರೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಅನೌನ್ಸ್ ಮಾಡೋದಷ್ಟೇ ಬಾಕಿ ಇದೆ. ಮತ್ತು ಈಗ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದ್ದರಿಂದ ಯಾವಾಗ ಬೇಕಾದರೂ ನಿಮ್ಮ ರಿಸಲ್ಟ್ ಆದರೆ ಅನೌನ್ಸ್ ಮಾಡ್ಬೋದು. ಮತ್ತು ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ ಅಂದರೆ ನಿಮ್ಮ ಶಾಲಾ ಹಂತದಲ್ಲಿ ಯಾವ ರೀತಿ ಎಕ್ಸಾಮ್ ಬರೀತಾರ ಅದರ ಮೇಲೆ ಆದರೆ ನಿಮ್ಮ ರಿಸಲ್ಟ್ ಆದರೆ ಅನೌನ್ಸ್ ಮಾಡ್ತಾರೆ. ಇನ್ನು ಎಕ್ಸಾಮ್ ರಿಸಲ್ಟ್ ಬಗ್ಗೆ ಯಾವುದೇ ಅಪ್ಡೇಟ್ ಆದರೆ ಬಂದಿಲ್ಲ, ಅಪ್ಡೇಟ್ ಬರೋದು ಸಾಧ್ಯತೆ ಇದೆಯಲ್ಲೋ ಅಂತ ಇನ್ನೂ ಆದರೆ ಯಾವುದೇ ಇನ್ಫಾರ್ಮೇಷನ್ ಆದರೆ ಬಂದಿಲ್ಲ. ಈಗ ಇದು ಕೂಡ ವಿದ್ಯಾರ್ಥಿಗಳು ಆದರೆ ತೊಂದರೆ ಆಗ್ತಿದೆ, ರಿಸಲ್ಟ್ ಬಗ್ಗೆಯೂ ಕೂಡ ಈಗ ಸುಪ್ರೀಂ ಕೋರ್ಟು ತಡೆಯಾದರೆ ಹಿಡಿದಿದೆ. ನೋಡೋಣ, ಮುಂದಿನ ಅಪ್ಡೇಟ್ ಬಂದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆದ್ದರಿಂದ ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೇ ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್